ನಮಸ್ಕಾರ ಸ್ನೇಹಿತರೆ, ವಿಡಿಯೋನ ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಒಂದು ಸಣ್ಣ ತಂತ್ರದ ಸಹಾಯದಿಂದ ಹೇಗೆ ನೀವು ಹುಡುಗಿಯರನ್ನ ವಶೀಕರಣ ಮಾಡಿಕೊಳ್ಳೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಗುರುಗಳ ನಂಬರ್ ಕೊಟ್ಟಿದ್ದೇವೆ ನೋಡಿ, ಡಿಸ್ಪ್ಲೇ ಮೇಲೆ ಕಾಣ್ತಾ ಇರ್ಬೋದು. ಆ ನಂಬರ್ಗೆ ಈಗಲೇ ಒಮ್ಮೆ ಕರೆ ಮಾಡಿ ಸ್ನೇಹಿತರೆ. ಅವರು ಇದಕ್ಕಿಂತ ಅಘೋರಿನಾಗ ಸಾಧ್ಯವಿದೆಯಿಂದ ನೀವು ಇಷ್ಟಪಟ್ಟಂತ ಯಾವುದೇ ಆಂಟಿ ಆಗಿರ್ಲಿ ಹುಡುಗಿ ಆಗಿರ್ಲಿ ಸ್ನೇಹಿತರೆ, ಅವರೇ ಬಂದು ಉಚ್ಚರಂತೆ ಪ್ರೀತಿ ಮಾಡಬೇಕು, ಮೇಲೆ ಬೀಳಬೇಕು ಸ್ನೇಹಿತರೆ. ಹಾಗೆ ಮಾಡಿಕೊಡುತ್ತಾರೆ ಖಂಡಿತವಾಗ್ಲು. ಎಷ್ಟೋ ಜನರು ಒಂದು ಮಾತು ಕೇಳಿ ಒಂದು ಫೋನ್ ಮಾಡಿ ಪಡ್ಕೊಂಡಿದ್ದಾರೆ. ನೀವು ಕೂಡ ಒಂದೇ ಒಂದು ಕಾಲ್ ಮಾಡಿ ಅವರೊಂದಿಗೆ ಮಾತನಾಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ, ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ. ಸ್ನೇಹಿತರೆ, ನೀವು ಇಷ್ಟಪಟ್ಟ ಯಾವುದೇ ಸ್ತ್ರೀ ಆಗಿರಲಿ ಪುರುಷರಾಗಿರಲಿ ಕ್ಷಣ ಮಾತ್ರದಲ್ಲಿ ನಿಮ್ಮ ಕಡೆಗೆ ವಶೀಕರಣ ಮಾಡಿಕೊಡ್ತಾರೆ. ನಂಬರ್ ಒನ್ ಗುರುಜಿ ಇವರು ವಶೀಕರಣದಲ್ಲಿ ಸ್ಪೆಷಲಿಸ್ಟ್. ಹಾಗಾಗಿ ಇವರೊಂದಿಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಸತಿಪತಿ ಕಲಹ, ಕೋರ್ಟ್ ಕೇಸ್ ಇತ್ಯಾದಿ ಇತ್ಯಾದಿ ಅನೇಕ ಸಮಸ್ಯೆಗಳಿರ್ತವೆ. ಅಂಥ ಸಮಸ್ಯೆಗಳೊಂದಿಗೆ ನಮ್ಮ ಗುರುಜಿ ಅವರ ನಂಬರ್ ಕೊಟ್ಟಿದ್ದೇವೆ. ಪರ್ಸ್ನಲ್ ಆಗಿ ಮಾತನಾಡಿ ನಿಮ್ಮ ಪರಿಹಾರ ಕಂಡುಕೊಳ್ಳಿ. ಯಾವುದೇ ಗುರುಜಿ ಹತ್ತಿರ ಹೋಗಿ ಹಣ ನೆಮ್ಮದಿಯನ್ನು ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ. ನಂಬಿಕೆ ಇಟ್ಟು ನಮ್ಮ ಗುರುಗಳೊಂದಿಗೆ ಕಾಲ್ ಮಾಡಿ ಒಂದೇ ಕಾಲು ನಿಮಗೆ ಪರಿಹಾರ ಶತಸಿದ್ಧ. ಓಕೆ ಸ್ನೇಹಿತರೆ, ಈ ತಂತ್ರವನ್ನು ಮಾಡಲು ಈ ರೀತಿಯಾದಂಥ ಒಂದು ಎಕ್ಕದ ಎಲೆಯ ಮೇಲೆ ಓಂ ಚಿತ್ರವನ್ನು ಬಿಡಿಸ್ಕೋಬೇಕು. ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಇಟ್ಕೊಂಡು ಆ ಒಂದು ನಿಂಬೆಹಣ್ಣಿನ ಮೇಲೆ ಒಂದೊಂದು ಲವಂಗವನ್ನು ಇಡಬೇಕಾಗುತ್ತೆ ಸ್ನೇಹಿತರೆ. ಈ ಲವಂಗದಿಂದ ಸ್ನೇಹಿತರೆ ವಶೀಕರಣ ಆಗುತ್ತೆ. ಸ್ನೇಹಿತರೆ ನೋಡಿ, ಈ ಲವಂಗದ ಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಿ, ಸ್ವಲ್ಪ ಈ ರೀತಿಯೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಸ್ನೇಹಿತರೆ. ಓಕೆ, ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡು ಒಂದು ಮಂತ್ರ ಇದೆ ಸ್ನೇಹಿತರೆ, ಆ ಮಂತ್ರವನ್ನು ಹೇಳ್ತೇನೆ. ಆ ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗುತ್ತೆ. ಮಂತ್ರ ಆಗಿದೆ ನೋಡಿ, ಓಂ ಕಾಮ ಕಾಮ ಮಾಲಿನಿ ಮೇ ವಶ ಮಾನಯ ಸ್ವಾಹ ಅನ್ನುವ ಮಂತ್ರವನ್ನು ನೀವು ಪಠನೆ ಮಾಡಿ. ಪಠನೆ ಮಾಡಿ ಆದ ಮೇಲೆ ಸ್ನೇಹಿತರೆ, ಈ ಎರಡೂ ಮಧ್ಯದಲ್ಲಿ ಇಟ್ಬಿಟ್ಟು ಒಂದು ಕರ್ಪೂರವನ್ನು ಇಟ್ಟು ಸುಡಬೇಕು ಸ್ನೇಹಿತರೆ. ಸುಟ್ಟುಬಿಟ್ಟು ಸಂಪೂರ್ಣವಾಗಿ ಕರ್ಪೂರದಿಂದ ಈ ಎಲೆ ಪೂರ್ತಿ ನಿಂಬೆಹಣ್ಣು ಪೂರ್ತಿ ಸುಡಬೇಕು ಸ್ನೇಹಿತರೆ. ಅಷ್ಟು ಕರ್ಪೂರದಿಂದ ಸುಟ್ಟು ಸ್ನೇಹಿತರೆ ಸುಟ್ಟುಬಿಟ್ಟು ಆ ಬೂದಿಯನ್ನು ತೆಗೆದುಕೊಂಡು ಹಚ್ಕೊಂಬಿಡಿ ನೀವು. ಖಂಡಿತವಾಗಲೂ ನಿಮ್ಮ ಕಾರ್ಯ ಆಗುತ್ತೆ. ಇಲ್ಲವಾದಲ್ಲಿ ನಮ್ಮ ಗುರುಗಳನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಪರಿಹಾರ ಸಿಗುತ್ತೆ.